ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾಜ್ಯದ ಐವತ್ತೊಂಬತ್ತು ಸಾವಿರ ಸರ್ವೆ ನಂಬರ್ಗಳ ಸರ್ಕಾರಿ ಭೂಮಿಯನ್ನು ಪೋಡಿ ಮಾಡಲು ಅಗತ್ಯವಾದ ದಾಖಲೆಗಳನ್ನು ಸಿದ್ಧಪಡಿಸುವ ಕಾರ್ಯಕ್ಕೆ ಅಧಿಕಾರಿಗಳು ಹಾಸನದಲ್ಲಿ ಚಾಲನೆ ನೀಡಲಿದ್ದಾರೆ ಇದರಿಂದ ಅರ್ಹ ಭೂಮಿಹೀನರಿಗೆ ಸ್ವಂತ ಜಮೀನು ಸಿಗುವ ನಿರೀಕ್ಷೆ ಇದೆ ರಾಜ್ಯದಲ್ಲಿ ಸರ್ಕಾರದ ನೇತೃತ್ವದಲ್ಲಿ ನಡೆಯುತ್ತಿರುವ ಭೂಮಿ ಪ್ರಾಮಾಣೀಕರಣ ಮತ್ತು ಪೋಡಿ ಭಾಗ್ಯ ಯೋಜನೆ ಕುರಿತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಸನದಲ್ಲಿ ಅಕ್ಟೋಬರ್ ಎರಡರಂದು ಮಹತ್ವದ ಘೋಷಣೆ ಮಾಡಲಿದ್ದಾರೆ ಈ ಯೋಜನೆಯಡಿ ದಶಕಗಳಿಂದ ಬಾಕಿ ಉಳಿದ ಐವತ್ತೊಂಬತ್ತು ಸಾವಿರ ಸರ್ವೆ ನಂಬರ್ಗಳ ಭೂಮಿಗೆ ಪೋಡಿ ಮಾಡಲಾಗುವುದು ಎಂದು ತಿಳಿಸಿದರು ಈ ಕಾರ್ಯವು ಮುಖ್ಯವಾಗಿ ರೈತರಿಗೆ ಮತ್ತು ತ್ರಾಸಿಗಾರರಿಗೆ ಸಕಾರಾತ್ಮಕ ಪರಿಣಾಮ ಬೀರಲಿದೆ ದಶಕಗಳ ಹಿಂದೆ ಮಂಜೂರಾದ ಆದರೆ ಪದ್ಧತಿಗಿಂತ ಹೊರಗಿರುವ ಸರ್ಕಾರದ ಭೂಮಿಯನ್ನು ಈಗ ಪ್ರಾಧಿಕಾರಿಕವಾಗಿ ಚೀಟು ಮಾಡುವುದು ರೈತರ ಸಂಕಷ್ಟಗಳನ್ನು ನಿವಾರಿಸಲು ಸಹಾಯಕವಾಗಲಿದೆ ಐದು ಲಕ್ಷಕ್ಕಿಂತ ಹೆಚ್ಚು ರೈತರು ಈ ಯೋಜನೆಯಡಿ ಉಪಯೋಗ ಪಡೆಯಲಿದ್ದು ಇದು ಅವರ ನೆಲದ ಹಕ್ಕನ್ನು ಕಾನೂನಾತ್ಮಕವಾಗಿ ಸ್ಥಾಪಿಸಲು ನೆರವಾಗಲಿದೆ ಅರ್ಹತಾ ಕಡತ ಮತ್ತು ಪೋಡಿಯ ಮಹತ್ವ ಪ್ರಾರಂಭದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ತಹಶೀಲ್ದಾರರು ಒಂದರಿಂದ ಐದು ದಿನಗಳ ಅವಧಿಯಲ್ಲಿ ಅರ್ಹತಾ ಕಡತ ಸಿದ್ಧಪಡಿಸುತ್ತಾರೆ ಈ ಹಂತವು ಗ್ರಾಮೀಣ ಪ್ರದೇಶಗಳಲ್ಲಿರುವ ಭೂಮಿ ಹಕ್ಕು ಮಾಲೀಕರಿಗೆ ಮತ್ತು ಪೋಡಿಗೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ ಪ್ರಕ್ರಿಯೆಗೆ ಮೊದಲ ಹೆಜ್ಜೆಯಾಗುವುದು ನಂತರ ಆ ಸರಿಯಾದ ಮಾಹಿತಿ ಆಧಾರವಾಗಿ ಸರ್ಕಾರ ಸರ್ವೆ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವುದು ಇದು ರೈತ ಭೂಮಿಯ ಹಕ್ಕನ್ನು ಇತ್ಯರ್ಥಪಡಿಸಿಕೊಡಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ಇಪ್ಪತ್ತೆರಡು ಲಕ್ಷದಷ್ಟು ಬೋಹು ಮಾಲೀಕತ್ವ ಹೊಂದಿರುವ ಸರ್ವೆ ನಂಬರ್ಗಳಲ್ಲೂ ಪೋಡಿಯ ಕಾರ್ಯ ಆರಂಭವಾಗಲಿದೆ ಇದು ಸುಮಾರು ಎಂಬತ್ತು ಲಕ್ಷ ಭೂ ಮಾಲೀಕರಿಗೆ ಸಕಾರಾತ್ಮಕವಾಗಿ ಪ್ರಭಾವ ಬೀರುವ ಮೂಲಕ ಅವರಿಗೆ ಹಕ್ಕು ಹಾಗೂ ಕಾನೂನು ದೃಷ್ಟಿಯಿಂದ ಭೂಮಿ ಮೇಲೆ ಸಮರ್ಪಕ ಹಕ್ಕನ್ನು ಒದಗಿಸುತ್ತದೆ ಕೋರ್ಟ್ ಪ್ರಕರಣಗಳಿಗೆ ಗಡುವು ನಿಗದಿ ಭೂಮಿಯನ್ನು ಸಂಬಂಧಿಸಿದ ಕಾನೂನು ವ್ಯವಹಾರಗಳಲ್ಲಿ ತೀರ್ಪು ಬರುವ ಸಮಯದಲ್ಲಿ ಅಂತಿಮ ಗಡುವನ್ನು ಕೂಡ ಸರ್ಕಾರ ಕಡ್ಡಾಯಗೊಳಿಸುತ್ತಿದೆ ತಹಶೀಲ್ದಾರ್ ಕೋರ್ಟ್ನಲ್ಲಿ ದಾಖಲಾದ ಪ್ರಕರಣಗಳು ತೊಂಬತ್ತೇಳು ದಿನಗಳಲ್ಲಿ ಇತ್ಯರ್ಥವಾಗಬೇಕು ಎಂಬ ಗಡುವು ಮತ್ತು ಉಪ ವಿಭಾಗಾಧಿಕಾರಿ ಕೋರ್ಟಿನ ಪ್ರಕರಣಗಳು ಆರು ತಿಂಗಳ ಒಳಗೆ ಅಂತಿಮ ತೀರ್ಪು ಹೊರಡಿಸಬೇಕೆಂಬ ನಿಯಮವು ನ್ಯಾಯಮೂರ್ತಿಗಳ ಸಮಯಕ್ಕೆ ಸರಿಯಾಗಿ ತೀರ್ಪು ಕೊಡಲು ಸಹಕಾರಿ ಬಗರ್ ಹುಕುಂ ಸಮಿತಿಗಳಲ್ಲಿ ಅರ್ಜಿ ಪರಿಶೀಲನೆ ಕೃಷಿ ಭೂಮಿಯ ಹಕ್ಕು ಪಡೆಯಲು ಬಗರ್ ಹುಕುಂ ಅರ್ಜಿ ಸಲ್ಲಿಸಿದವರ ಪರಿಗಣನೆಗೂ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ ನೂರ ಅರವತ್ತು ಬಗರ್ ಹುಕುಂ ಸಮಿತಿಗಳನ್ನು ರಚಿಸಲಾಗಿತ್ತು ಒಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಲಕ್ಷದಷ್ಟು ಅರ್ಜಿಗಳನ್ನು ಪರಿಶೀಲಿಸಲು ಕ್ರಮ ಕೈಗೊಳ್ಳಲಾಗಿದೆ ಸಮಿತಿಗಳು ಎಂಟು ತಿಂಗಳ ಒಳಗೆ ಎಲ್ಲ ಅರ್ಜಿಗಳನ್ನು ಪರಿಶೀಲಿಸಿ ಭೂ ಮಂಜೂರಾತಿ ನೀಡಲು ಕಾರ್ಯಾಚರಣೆ ಕೈಗೊಂಡಿವೆ ಇದೇ ಸಂದರ್ಭದಲ್ಲಿ ಐವತ್ಮೂರನೇ ಕಡತದಡಿಯಲ್ಲಿ ಬಾಕಿ ಉಳಿದ ಕೆಲವು ಅರ್ಜಿಗಳನ್ನು ಸಮಿತಿಗಳು ಪರಿಗಣಿಸಿ ಅಲ್ಲಿಯೂ ಕೂಡ ಉಚಿತ ಸಾಗುವಳಿ ಮಂಜೂರಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಲು ಸೂಚಿಸಲಾಗಿದೆ ಈ ಯೋಜನೆಯ ಮಹತ್ವವು ರಾಜ್ಯದ ಕೃಷಿಕ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿರದೆ ರಾಜ್ಯದ ಸಮಗ್ರ ಭೂ ನಿರ್ವಹಣಾ ವ್ಯವಸ್ಥೆಗೆ ಬಲ ನೀಡಲಿದೆ ಇಂತಹ ಯೋಜನೆಗಳು ರೈತರಿಗೆ ಕಾನೂನು ಪ್ರಕ್ರಿಯೆಗಳಲ್ಲಿ ಸಹಾಯ ಮಾಡುವ ಜೊತೆಗೆ ಮುಂದಿನ ತಲೆಮಾರಿಗೆ ತ್ರಾಸವಿಲ್ಲದ ಭೂಮಿಯ ಹಕ್ಕು ಹೊಂದುವ ಅವಕಾಶವನ್ನು ನೀಡಲಿದೆ